ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥ ಯಾರು ಮಲ್ಲಿಕಾರ್ಜುನ ಖರ್ಗೆ ನಾಯಕನ ರೇಸ್ನಲ್ಲಿ ಇಲ್ವ ಹನ್ನೊಂದು ಜನ ಕ ಜನರ ಕಮಿಟಿಯಲ್ಲಿ ಯಾರೆಲ್ಲ ಇರ್ತಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಈಶ್ವರ್ ಬೆಂಗಳೂರಿನಲ್ಲಿ ನಡೆದಂಥ ವಿಪಕ್ಷಗಳ ಅಲಯನ್ಸ್ ಇಂಡಿಯಾ ಇದೀಗ ಹೊಸ ಹೆಸರಿನೊಂದಿಗೆ ಹೊಸ ಸಂಚಲನವನ್ನು ಸೃಷ್ಟಿಸಿದೆ ಇಂಡಿಯಾ ವರ್ಸಸ್ ಎನ್ ಡಿ ಎ ಇಂಡಿಯಾ ವರ್ಸಸ್ ಮೋದಿ ಇಂಡಿಯಾ ವರ್ಸಸ್ ಬಿ ಜೆ ಪಿ ಇಂಡಿಯಾನ ಎದುರಾಕಂಡ್ರೆ ಗೆಲ್ಲೋರು ಯಾರು ಆಬ್ವಿಯಸ್ಲಿ ಇಂಡಿಯಾ ನಾವು ಗೆದ್ದೇ ಹೇಳ್ತೀವಿ ಬಿ ಇಂಡಿಯ ಮೈತ್ರಿಕೂಟವನ್ನು ನಾವು ಕೆಡವ್ತೀವಿ ಅನ್ನೋ ಒಂದು ಸಂಕಲ್ಪವನ್ನು ಶಪಥವನ್ನು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಎಸ್ ಇಂಡಿಯಾಗೆ ಹೊಸ ಅರ್ಥ ಹೊಸ ಪರಿಕಲ್ಪನೆ ಇಂಗ್ಲೀಷ್ನಲ್ಲಿ ಯಾಕೆಂದರೆ ಭಾರತ ಅಂತೇನು ಇಟ್ಟಿಲ್ಲ ಅಲ್ಲ ಭಾರತ ಅಂತೇನಿಲ್ಲ ಇಂಡಿಯಾ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಹೊಸದಾಗಿ ಇದೀಗ ಘೋಷಣೆ ಆಗಿದೆ ಹಾಗಾದರೆ ಮೊದಲನೇ ಪ್ರಶ್ನೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಧ್ಯಮದವ್ರು ಕೇಳಿದ್ದು ಈ ಇಂಡಿಯಾದ ಮುಖ ಯಾರು ಇಂಡಿಯಾದ ಫೇಸ್ ಯಾರು ಆಗ್ತಾರೆ ಯಾರ ಸಾರಥ್ಯದಲ್ಲಿ ಅಂತ ಎಸ್ ಇದಿನ್ನು ಆರಂಭಿಕ ಅಂತ ಈಗ ನಾವೇನು ಇಪ್ಪತ್ನಾಲ್ಕು ಪಕ್ಷದ ನಲವತ್ತೊಂಬತ್ತು ಜನ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀವಿ ಹನ್ನೊಂದು ಜನರ ಒಂದು ಕೋರ್ ಕಮಿಟಿಯನ್ನು ನಾವು ರೆಡಿ ಮಾಡ್ತೀವಿ ಆ ಕೋರ್ ಕಮಿಟಿಯ ಬಳಿಕ ಅಂದರೆ ಮೋಸ್ಟ್ ಪ್ರಾಬಬಲಿ ನಾವು ಮಹಾರಾಷ್ಟ್ರದಲ್ಲಿ ನಡೆಯಲಿರುವಂತಹ ಮುಂಬೈನಲ್ಲಿ ನಡೆಯಲಿರುವಂಥ ಮುಂದಿನ ಸಭೆಯಲ್ಲೇ ಇದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಆ ಕೋರ್ ಕಮಿಟಿಯಲ್ಲಿ ಯಾರೆಲ್ಲ ಇರಬೇಕು ಮುಖ್ಯವಾದ ಉದ್ದೇಶಗಳೇನು ಯಾರ ಸಂಕಲ್ಪಗಳೇನು ಯಾರ ಕಂಡೀಷನ್ಗಳೇನು ಆಮ್ ಆದ್ಮಿ ಪಕ್ಷ ಇಟ್ಟಿದ್ದು ಒಂದೇ ಕಂಡೀಷನ್ನು ಸುಗ್ರೀವಾಜ್ಞೆ ವಿರುದ್ಧ ನಮ್ಮ ಜೊತೆ ಹೋರಾಟ ಕೈ ಜೋಡಿಸಿ ಅಂತ ಕಾಂಗ್ರೆಸ್ ಎಸ್ ಸಂತು ಆಮ್ ಆದ್ಮಿಗೆ ಏನು ಸಮಸ್ಯೆ ಇಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಕ್ಲಿಯರಾಗಿ ಹೇಳ್ಬಿಡ್ತು ನಾವು ಪ್ರಧಾನಿ ಹುದ್ದೆ ಆಕಾಂಕ್ಷಿ ಅಲ್ಲ ಅಂತ ಎಸ್ ಅಲ್ಲೂ ಕೂಡ ಕ್ಲಿಯರ್ ಈ ಎಲ್ಲ ಗೊಂದಲಗಳ ಅಂದರೆ ಒಂದೊಂದಾಗಿ ಸಮಸ್ಯೆಗಳು ಬಗೆಹರಿತಾ ಇದೆ ಸಮಸ್ಯೆಗಳು ಬಗೆಹರಿತಾ ಇದೆ ಇದೇ ಆರು ತಿಂಗಳ ಹಿಂದೆ ಯಾರಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಅಂದರೆ ಏಯ್ ಇಲ್ಲ ರೀ ಸಾಕಷ್ಟು ಸಮಸ್ಯೆ ಐತೆ ಅವರಲ್ಲಿ ಅಭ್ಯರ್ಥಿ ಯಾರು ಅನ್ನೋದೇ ಕಷ್ಟ ರೀ ಒಂದೊಂದು ಕ್ಷೇತ್ರದಲ್ಲಿ ಹನ್ನೆರಡು ಹನ್ನೆರಡು ಜನ ಅರ್ಜಿ ಹಾಕೊಂಡವ್ರೆ ಅವೆಲ್ಲ ಹಾಳಾಗೋಗಲಿ ಸಿ ಎಮ್ ಯಾರು ಅಂತಲೇ ಗೊತ್ತಿಲ್ಲ ಫಸ್ಟೋ ಬಹುಮತ ಬರಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಲ್ಲೇ ಗೊಂದಲ ಇದ್ರಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ನಮ್ಮದು ಡಬಲ್ ಇಂಜಿನ್ ಜನ ನಮ್ಗೆ ಆಶೀರ್ವಾದ ಮಾಡಿಬಿಡ್ತಾರೆ ಮೋದಿ ಫುಲ್ ಕ್ಯಾಂಪೇನು ಹಂಗೆ ಹೆಂಗೆ ಅಂದರು ಜನ ತಿರುಗಿಸಾಕ್ಬಿಟ್ರು ಇದೇ ರೀತಿ ಇಂಡಿಯಾ ಮೈತ್ರಿ ಕೂಟವನ್ನು ಕೂಡ ಲಘುವಾಗಿ ಪರಿಗಣಿಸೋಕ್ಕೆ ಸಾಧ್ಯವಿಲ್ಲ ಇಂಡಿಯಾ ಮೈತ್ರಿ ಕೂಟದಲ್ಲಿ ಕೂಡ ಹನ್ನೊಂದು ಜನರ ಕೋರ್ ಕಮಿಟಿ ಆಗುತ್ತೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಬ್ವಿಯಸ್ಲಿ ಇರ್ತಾರೆ ಸೋನಿಯಾ ಗಾಂಧಿ ಇರ್ತಾರೆ ರಾಹುಲ್ ಗಾಂಧಿ ಇರ್ತಾರೆ ಅಥವಾ ಈ ಮೂರರಲ್ಲಿ ಯಾರು ಇಬ್ಬರು ಇರ್ತಾರೆ ಸೋನಿಯಾ ಗಾಂಧಿ ಬ್ಯಾಕ್ ಆ್ಯಂಡಲ್ಲಿ ಕೆಲಸ ಮಾಡ್ಬೋದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಶರದ್ ಪವಾರ್ ಅಖಿಲೇಶ್ ಯಾದವ್ ನಿತೀಶ್ ಕುಮಾರ್ ಭಗವಾನ್ ಖೂಬಾ ಮಮತಾ ಬ್ಯಾನರ್ಜಿ ಹೀಗೆ ಸಾಕಷ್ಟು ಜನರ ಒಂದು ಕೋರ್ ಕಮಿಟಿ ಆಗುತ್ತೆ ಆ ಕೋರ್ ಕಮಿಟಿಯಲ್ಲಿ ಉದ್ಧವ್ ಠಾಕ್ರೆ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಆಯಿತಾ ಹೂ ವಿಲ್ ಬಿ ದ ಫೇಸ್ ಆಫ್ ಇಂಡಿಯಾ ಇದು ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಮೋಸ್ಟ್ ಪಾಪ್ಲಿ ಆಗಸ್ಟ್ ಫಸ್ಟ್ ವೀಕ್ ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟ್ ಮೀಟಿಂಗು ಆಯಿತಾ ಹೀಗಾಗಿ ಈ ಇಂಡಿಯಾ ಮೈತ್ರಿಕೂಟದ ಮುಖ ಯಾರಾಗ್ತಾರೆ ಅಂದರೆ ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಚರ್ಚೆ ಇನ್ನೂ ಕುತೂಹಲ ಮೂಡಿಸ್ತಾ ಇದೆ ಹೀಗಾಗಿ ಮುಂದಿನ ಸಭೆಯಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗುತ್ತೆ ಈಗ ತಾನೇ ಈ ಗುದ್ಲಿ ಪೂಜೆ ರೀ ಇನ್ನೂ ಫೌಂಡೇಶನ್ ಹಾಕಬೇಕು ಮನೆ ಕಟ್ಟಬೇಕು ನಿಲ ನಿಲ್ಲಿಸ್ಬೇಕು ಆರ್ ಸಿ ಸಿ ಹಾಕಬೇಕು ಹಾಂ ಈಗಲೇ ಏನು ಎತ್ತ ಅಂದ್ಬಿಟ್ರೆ ತಾಳ್ಮೆ ಎಸ್ ಇದೊಂದು ಆರಂಭ ಬಟ್ ಇದು ಆರಂಭ ಶೂರತ್ವ ಅಲ್ಲ ಅನ್ನೋ ಸಂದೇಶವನ್ನು ಕಾಂಗ್ರೆಸ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ್ದಾರೆ ಇಂಡಿಯಾ ಅಲಯನ್ಸ್ ನೀಡಿದೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಯಾರಾಗ್ತಾರೆ ಕೋರ್ ಕಮಿಟಿಲಿ ಯಾರೆಲ್ಲ ಇರಬಹುದು ಜೊತೆಗೆ ಪ್ರಧಾನಿ ಅಭ್ಯರ್ಥಿ ಇಂಡಿಯಾ ಒಕ್ಕೂಟದಿಂದ ಯಾರಾಗ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು